नमस्कार वीक्षकरे, नानु डॉक्टर भरणी राजु रेकी ग्रैंड मास्टर मत्तु मास्टर हिप्नोटाइजर। ಕೆಲವರಿಗೆ ಅದು ಗಂಡ ಆಗಿರಬಹುದು ಹೆಣ್ಣ ಆಗಿರಬಹುದು, ಕೆಲವರಿಗೆ ತುಂಬಾ ಕೈ ವೈಬ್ರೇಷನ್ ಆಗ್ತಾ ಇರುತ್ತೆ, ಬಾಯಿ ವೈಬ್ರೇಷನ್ ಆಗ್ತಾ ಇರುತ್ತೆ, ಮತ್ತೆ ಕಾಲು ವೈಬ್ರೇಷನ್ ಆಗ್ತಾ ಇರುತ್ತೆ। ಯಾವ ರೀತಿ ಅಂದ್ರೆ ಒಂದು ನಿಮಿಷ ನಿದ್ದೆ ಮಾಡುವಾಗೂ ಸಹ ಕೈ ಸುಮ್ಮನೆ ಇಟ್ಕೊಳ್ಳಕ ಆಗಲ್ಲ, ಬಾಯಿ ಸುಮ್ಮನೆ ಇಟ್ಕೊಳ್ಳಕ ಆಗೋದಿಲ್ಲ, ಅಂದ್ರೆ ಈ ರೀತಿ ಓವರ್ ಆಗಿ ಆಗೋದು। ಕೆಲವರಿಗೆ ಇನ್ನ ಕೆಲವರು ನೋಡಿದಾಗ ಹೀಗಾಗ್ತಾ ಇರುತ್ತೆ ಕೈ, ಈ ಟೈಪ್ ಅಲ್ಲಿ ಆಗ್ತಾ ಇರುತ್ತೆ। ಮತ್ತೆ ಕಾಲು ಅದೇ ತರ ಸೈಕ್ಲಿಂಗ್ ತರ ಸೈಕಲ್ ತುಳಿಯ ತರ ಹೀಗಾಗ್ತಾ ಇರುತ್ತೆ। ಮತ್ತೆ ಕೆಳಗೆ ಕೈ ಮಾಮೂಲಿಯಾಗಿ ಇಟ್ಕೊಂಡಿದ್ರು ಅದಷ್ಟು ಕದೆ ಫುಲ್ ಹಿಂಗೆ ಈ ತರ ವೈಬ್ರೇಟ್ ಆಗೋದು, ಮತ್ತೆ ಬಾಯಿ ಅದಷ್ಟು ಕದೆ ಈ ತರ ವೈಬ್ರೇಟ್ ಆಗೋದು, ಈ ತರ ಆಗ್ತಾ ಇರುತ್ತೆ। ಈ ತರ ಆಗ್ತಾ ಇದ್ದಾಗ ಇದಕ್ಕೆ ಸೈನ್ಸ್ ಅಲ್ಲಿ ಏನೋ ಮೆಡಿಕಲ್ ಅಲ್ಲಿ ಒಂದು ಹೆಸರನ್ನ ಇಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ। ಮತ್ತು ನಾವು ವೈದ್ಯಕರ ಪ್ರಕಾರ ನೋಡಿದಾಗ ಅದೇನೋ ಅದ್ರ ರೋಗ ಅಂದ್ರೆ ಅದ್ರೋ ರೋಗ ಅಂತ ಏನೋ ಅದನ್ನ ಕರೀತಾರಂತೆ। ಈ ತರ ಎಷ್ಟೋ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರು ಸಹ, ಎಷ್ಟೋ ವೈದ್ಯಕರ ಹತ್ರ ಹೋಗಿ ಮೆಡಿಸಿನ್ ತಗೊಂಡ್ರು ಸಹ ಕ್ಲಿಯರ್ ಆಗದೆ ಇದ್ದಾಗ ಖಂಡಿತವಾಗ್ಲೂ ಅದನ್ನ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ। ಯಾವ ರೀತಿಯಲ್ಲಿ, ಇದೇನು ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ, ಇಲ್ಲ ಇದನ್ನು ಪೂರ್ವ ಜನ್ಮದ ಸಮಸ್ಯೆಗಳಿದೆಯಾ, ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ ಅನ್ನೋ ತರ ನಾವು ಹುಡುಕ್ಬೇಕಾಗುತ್ತೆ। ಅದೇ ತರ ಇಲ್ಲಿ ಒಬ್ರು ಸುಮಾರು ಅಂತಂದ್ರೆ ಒಂದು 50-55 ಒಳಗಡೆ ಇರುವಂತಹ ಒಬ್ಬ ವ್ಯಕ್ತಿಗೆ ಏನಾಗಿದೆ ಅಂದ್ರೆ ಸುಮಾರು 8 ವರ್ಷಗಳಿಂದ ಸೇಮ್ ಅದೇ ತರ ಸಮಸ್ಯೆ, ಅಂದ್ರೆ ಕೈ ಎರಡೂ ಕೈಲಿ ತರ ಜೋರಾಗಿ ತರ ವೈಬ್ರೇಟ್ ಆಗೋದು, ಮತ್ತೆ ಬಾಯಿ ಫುಲ್ ವೈಬ್ರೇಟ್ ಆಗ್ತಾ ಇರೋದು, ಮತ್ತೆ ಕಾಲು ವೈಬ್ರೇಟ್ ಆಗ್ತಾ ಇರೋದು, ಈ ತರ ಸಮಸ್ಯೆ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಿದ್ರು, ಅಂದ್ರೆ ನಮ್ಮ ಸೆಂಟರ್ಗೆ ಬಂದು ಈ ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರ ಇದೆಯಾ ಅಂತ ಬಂದಿದ್ರು। ಈ ತರ ಬಂದಂತಹ ವ್ಯಕ್ತಿ ನಾವು ಟ್ರಾನ್ಸ್ಗೆ ಅವ್ರನ್ನ ಕಳ್ಸಕ್ಕೆ ಆಗದೇ ಇರುವಂತಹ ಸಂದರ್ಭ, ಯಾಕೆ ಅಂದ್ರೆ ಟ್ರಾನ್ಸ್ಗೆ ಹೋಗ್ಬೇಕಂದ್ರೆ ತುಂಬಾ ಸೈಲೆಂಟ್ ಆಗಿ ಮಲಗಿರ್ಬೇಕಾಗುತ್ತೆ, ಅಲ್ಲಾಡೋದು ಕೆಮ್ಮೋದು ಈ ತರ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು। ಇಂತಹ ಟೈಮಲ್ಲಿ ನಾವೇನ್ ಮಾಡುದು ಅಂದ್ರೆ ಆ ವ್ಯಕ್ತಿಲನ್ನ ನಾವು ಟ್ರಾನ್ಸ್ ಮಾಡುವಂತಹ ಸ್ಟೇಜ್ ಅಲ್ಲಿ ಇಲ್ದೇ ಇರುವಾಗ ನಾವು ಬೇರೆಯವರನ್ನ ಮಲಗಿಸಿ ಈ ಸಮಸ್ಯೆಗೆ ಕಾರಣ ಏನು, ಯಾಕೆ ಈ ತರ ಆಗ್ತಾ ಇದೆ, ಏನು ಸಮಸ್ಯೆ ಅಂತ ಹುಡುಕಕ್ಕೆ ನಾವು ಟ್ರೈ ಮಾಡ್ತೀವಿ। ಆಗ ಇನ್ನೊಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಹಿಪ್ನೋಟೈಸ್ ಮಾಡಿ ಈ ದೇಹದಲ್ಲಿ ಏನಿದೆ ಅಂತ ನೋಡಿದಾಗ ಅದೆಲ್ಲ ನಿಮ್ಗೆ ಲೈವ್ ಅಲ್ಲೇ ಬರುತ್ತೆ। ನಾನು ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ವಿವರಣೆಗಳನ್ನ ಕೊಡ್ತಾ ಇದ್ದೀನಿ। ಆ ತರ ನೋಡಿದಾಗ ಏನಾಗಿರುತ್ತೆ ಅಂದ್ರೆ ಸುಮಾರು 18 ವರ್ಷಗಳ ಹಿಂದೆ ಒಂದು ಶಾಕ್ ಹೊಡೆದು ಕರೆಂಟ್ಗೆ ಸಿಕ್ಕಿ ಶಾಕ್ ಹೊಡೆದು ಸತ್ತಿರುವಂತಹ ಒಂದು ಹೆಣ್ಣು ಪ್ರೇತಾತ್ಮ ಇವರ ದೇಹದಲ್ಲಿ ಇರುತ್ತೆ। ನೀವು ಕೇಳ್ಬೋದು 18 ವರ್ಷಗಳಿಂದೆ ಅದು ಬಂದಿದ್ರೆ ಈಗ ಈ ವ್ಯಕ್ತಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು 8 ವರ್ಷಗಳಿಂದ, 18 ವರ್ಷ ಆಗಿ ಮತ್ತೆ 8 ವರ್ಷದಿಂದ ಮಾತ್ರ ಯಾಕೆ ಸಮಸ್ಯೆ, ಇನ್ನು 10 ವರ್ಷಗಳು ಸುಮ್ಮನೆ ಯಾಕೆ ಅದಿತ್ತು ಅಂದ್ರೆ ಇವರು ಪ್ರಾಬ್ಲಮ್ ಇರುವಂತಹ ವ್ಯಕ್ತಿಗಳು ಸಾಮಾನ್ಯದ ವ್ಯಕ್ತಿಗಳಲ್ಲ, ತುಂಬಾ ಒಂದು ದೊಡ್ಡ ಜ್ಞಾನಿಗಳು, ಮತ್ತು ತುಂಬಾ ಒಂದು ಹಲವಾರು ಪುಸ್ತಕಗಳನ್ನ ಬರೆದಿರುವಂತಹವ್ರು, ತುಂಬಾ ನ್ಯಾಲೆಡ್ಜ್ ಇರುವಂತವ್ರು, ಅಂದ್ರೆ ವಿಲ್ ಪವರ್ ಜಾಸ್ತಿ ಇರುವಂತಹ ವ್ಯಕ್ತಿಗಳು, ಅಂದ್ರೆ ಪ್ರತಿಯೊಂದು ಇದ್ರಲ್ಲೂ ತುಂಬಾ ಮುಂದುವರೆದಿರುವಂತಹ ಒಂದು ಒಂದು ಬ್ರೈನ್ ಆಗಿರುತ್ತೆ ಅವ್ರದ್ದು, ತುಂಬಾ ಶಾರ್ಪ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ। ಈ ತರ ಇದ್ದಾಗ ಅಂದ್ರೆ ಈ ತರ ಶಾರ್ಪ್ ಇರುವಂತಹ ವ್ಯಕ್ತಿಗಳು ಅವ್ರು ತುಂಬಾ ಜ್ಞಾನಿಗಳು ಅಂತಾನೂ ಅಲ್ಲ, ಅದ ಮೇಲೆ ಬೀರಕ್ಕೆ ಆಗೋದಿಲ್ಲ, ಅದು ನಿಧಾನವಾಗಿ ಹಂತ ಹಂತವಾಗಿ ಅವರ ಒಂದು ಹೌರವನ್ನ ಡೌನ್ ಮಾಡ್ಕೊಳ್ತಾ ಬರ್ತಾ ಇರುತ್ತೆ। ಹೌರವನ್ನ ಡೌನ್ ಮಾಡ್ಕೊಂಡು ಬರ್ತಾ ಏನಾಗುತ್ತಂದ್ರೆ ಮುಖ್ಯವಾಗಿ ಬ್ರೈನ್ ಅನ್ನ ಆದ್ರೂ ಹ್ಯಾಂಡ್ ಓವರ್ ಮಾಡ್ಕೊಳಕ್ಕೆ ಟೈಮ್ ತಗೊಳುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಅದರ ಹ್ಯಾಂಡ್ ಓವರ್ ಗೆ ತಗೊಳಕ್ಕೆ ಟೈಮ್ ತಗೊಳುತ್ತೆ। ಅಂದ್ರೆ ಈ ವ್ಯಕ್ತಿಗಳು ತುಂಬಾ ಬುದ್ಧಿವಂತರಾಗಿ ತುಂಬಾ ಶಾರ್ಪ್ ಆಗಿ ಅಂದ್ರೆ ಒಂದು ಎಲ್ಲಾದ್ರಲ್ಲೂ ಒಂದು ಧೈರ್ಯ, ಈ ತರದ ವ್ಯಕ್ತಿಗಳ ಒಂದು ಮೈಂಡ್ ಅನ್ನ ಅದರ ಹ್ಯಾಂಡ್ ಓವರ್ ತಗೋಬೇಕಂದ್ರೆ 10 ವರ್ಷ ಏನು 15 ವರ್ಷ 20 ವರ್ಷನೇ ಟೈಮ್ ತಗೊಳುತ್ತೆ। ಈ ರೀತಿಯಾಗಿದ್ದಾಗ ಅದಕ್ಕೆ ಅದು 8 ವರ್ಷಗಳು ಅವ್ರನ್ನ ಏನು ಮಾಡಕ್ ಆಗಿರಲಿಲ್ಲ। ದೇಹದಲ್ಲಿ ಬಂದ್ಮೇಲೆ 10 ವರ್ಷಗಳ ಅದರ ಸತತ ಪ್ರಯತ್ನದ ನಂತರ ಈ ವ್ಯಕ್ತಿಯ ದೇಹದಲ್ಲಿ ಆ ಕಾಯಿಲೆಯನ್ನ ಬರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ। ಕಾಯಿಲೆನ ಬರ್ಸದ್ಮೇಲೆ ದಿನದಿಂದ ದಿನಕ್ಕೆ ಸ್ವಲ್ಪ ಕಮ್ಮಿ ಇದ್ದಿದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ। ದಿನದಿಂದ ದಿನಕ್ಕೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು, ಯಾವುದೇ ಒಂದು ನಾಟಿ ಔಷಧಿ ತಗೊಂಡ್ರು, ಆಯುರ್ವೇದಿಕ್ ಯಾವುದೇ ಒಂದು ಪ್ರಯತ್ನ ಪಟ್ಟರು ಸಹ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇರುತ್ತೆ। ಯಾಕೆ ಅಂದ್ರೆ ದೇಹದಲ್ಲಿ ನಮ್ಗೆ ಯಾವತ್ತಾದ್ರೂ ಮಾಟ ಮಂತ್ರ ಪ್ರೇತಾತ್ಮ ಆ ತರ ಸಮಸ್ಯೆಗಳಿದ್ದಾಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ। ಈ ತರ ಇದ್ದಾಗ ಈ ತರ ಸಂದರ್ಭದಲ್ಲಿ ಇದ್ದಾಗ ನಾವು ಬೇರೆಯವ್ರನ್ನ ಟ್ರಾನ್ಸ್ ಕಳ್ಸಿದ್ವಿ, ಅವರು ಪೂರ್ತಿಯಾಗಿ ಟ್ರಾನ್ಸ್ಗೆ ಹೋದ್ರು,
ಅವರಲ್ಲಿರುವಂತಹ ಒಂದು ಪ್ರೇತಾತ್ಮ ಯಾವುದು ಅಂತ ಐಡೆಂಟಿಫೈ ಮಾಡಿದ್ರು, ಅದನ್ನ ತೆಗೆದ್ರು. ತೆಗೆದ ನಂತರ ಈ ವ್ಯಕ್ತಿಗಳನ್ನ ನಮ್ಮಲ್ಲಿ ಸೆಂಟ್ರಲ್ ಏನಿರುತ್ತೆ ಅಂದ್ರೆ, ಯಾವುದೇ ಒಂದು ವ್ಯಕ್ತಿ ಫಸ್ಟ್ ಸ್ಟೇಜ್ ಹೋಗ್ಲಿ ಬಿಡ್ಲಿ, ಸೆಕೆಂಡ್ ಸ್ಟೇಜ್ ಅಂತ ಇಲ್ಲಿ ಕನ್ಫರ್ಮ್ ಇರುತ್ತೆ. ಅಂದ್ರೆ ಸೆಲ್ಫ್ ಹಿಟ್ ಮಾಡೋದು ಕನ್ಫರ್ಮ್ ಇರುತ್ತೆ. ಆ ವ್ಯಕ್ತಿಯನ್ನ ನಾವು ಸೆಲ್ಫ್ ಹಿಟ್ ಮಾಡೋದಿಗೆ ಒಳಪಡಿಸಿ ಅವರಲ್ಲಿರುವಂತಹ ಎಲ್ಲಾ ಒಂದು ನೆಗೆಟಿವ್ ಎನರ್ಜಿಗಳನ್ನ ನಾವು ವಾಶ್ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ. ಅದನ್ನ ರೆಕಾರ್ಡ್ ಮಾಡಿ ಕೊಡ್ತೀವಿ. ಅದನ್ನ ಡೈಲಿ ಕೇಳ್ತಾ ಕೇಳ್ತಾ ಅವ್ರ ಮೈಂಡ್ ಏನಾಗುತ್ತೆ ಅಂದ್ರೆ, ಯಾವ ಒಂದು ನೆಗೆಟಿವ್ ಅನ್ನ ಅಥವಾ ಯಾವ ಒಂದು ನೆಗೆಟಿವ್ ಚಟುವಟಿಕೆಗಳನ್ನ, ಯಾವ ಒಂದು ರೋಗಗಳನ್ನ, ಯಾವ ಒಂದು ಭಾವನೆಗಳನ್ನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಅದನ್ನೆಲ್ಲ ನಾವು ಎರೇಸ್ ಮಾಡಿ ಆ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಮಾಡಕ್ಕೆ ಅಂತ ನಾವು ಸೆಲ್ಫ್ ಹಿಪ್ನೋಟಿಸ್ ಅನ್ನ ಮಾಡಿ ವೈಟ್ ವಾಶ್ ಅನ್ನ ಮಾಡಿ ರೆಕಾರ್ಡ್ ಮಾಡ್ಕೊಡ್ತೀವಿ. ಅದನ್ನ ಅವರು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೇಳ್ತಾ ಇರಬೇಕಾಗುತ್ತೆ. ಅದೇ ತರ ನಾವು ಸಹ ಈ ವ್ಯಕ್ತಿಗಳನ್ನ ನಾವು ಮಲಗಿಸಿ ಸೆಕೆಂಡ್ ಸ್ಟೇಜ್ ಹಿಪ್ನೋಸ್ ಅಂದ್ರೆ ಸೆಲ್ಫ್ ಹಿಪ್ನೋಟಿಸ್ ಮಾಡೋಣ ಅಂತ ಮಲಗಿಸಿದಾಗ ಸುಮಾರು ಸೆಲ್ಫ್ ಹಿಪ್ನೋಟಿಸ್ ಒಂದು 20 ಇಂದ 25 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಲಾಸ್ಟ್ ಅಂದ್ರೆ 20 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಆ 20 ಮಿನಿಟ್ಸ್ ನಾವು ಅವರನ್ನ ಸೆಕೆಂಡ್ ಸ್ಟೇಜ್ ಹಿಪ್ನೋಟಿಸ್ ಅನ್ನ ಮಾಡಿ ಅವ್ರ ಮೈಂಡ್ ಗೆ ನಾವು ಸಜೆಷನ್ಸ್ ಅನ್ನ ಕೊಡ್ಬೇಕಾದ್ರೆ, ಅಂದ್ರೆ ನಿಮ್ಗೆ ತರ ಕೈ ತರ ವೈಬ್ರೇಷನ್ ಆಗುವಂತ ಅನುಭವ ಬೇಕಾಗಿಲ್ಲ, ಅದು ಕೇವಲ ದೇಹಕ್ಕೆ ಆಗ್ತಿರೋ ಅನುಭವ ಅಷ್ಟೇ, ಈ ದೇಹಕ್ಕೆ ಅದು ಸಾಕಾಗಿದೆ ಅಂದ್ರೆ, ಈ ತರ ನಾವು ಪಾಸಿಟಿವ್ ಸಜೆಷನ್ಸ್ ಅನ್ನ ಕೊಡ್ತಾ 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 ಹೋದಾಗ ಅಲ್ಲಿ ಒಂದು ಅದ್ಭುತ ನಡೀತು. ಏನು ಅಂತ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ 3 ರಿಂದ 4 ನಿಮಿಷ ಅಷ್ಟೇ ಆ ವ್ಯಕ್ತಿಗೆ ಕೈ ತರ ಫುಲ್ಲು ಎರಡು ಕೈ ತರ ವೈಬ್ರೇಟ್ ಆಗ್ತಾ ಇತ್ತು, ಬಾಯಿ ವೈಬ್ರೇಟ್ ಆಗ್ತಾ ಇತ್ತು. ಬರ್ತಾ 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 ಪೂರ್ತಿಯಾಗಿ ಸಂಪೂರ್ಣವಾಗಿ ಹಿಪ್ನೋಟೈಸ್ ಆಗೋವರೆಗೂ ಸಹ ಆ ಮೈ ಒಂದು ಚೂರು ಕೈ ಕಾಲು ವೈಬ್ರೇಷನ್ ಮಾಡಿಲ್ಲ, ಒಂದು ಚೂರು ಸಹ ಬಾಯಿಯನ್ನ ಅವರು ವೈಬ್ರೇಷನ್ ಮಾಡಿಲ್ಲ, ಏನೂ ವೈಬ್ರೇಷನ್ ಆಗಲಿಲ್ಲ. ಯಾಕೆ ಅಂದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೇಳೋದನ್ನ ಅದು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ಮತ್ತೆ ಸಿಪ್ಪಡಿಯಿಂದ ಹೊರಗಡೆ ಬಂದ್ಮೇಲೆ ಮಾಮೂಲಿ ಅದೇ ತರ ಕೈಕಾಲು ವೈಬ್ರೇಷನ್ ಆಗ್ತಿರುತ್ತೆ, ಒಂದೇ ಸಲಿಗೆ ಅವತ್ತಿಗೆ ವಾಸಿ ಆಗೋಗುತ್ತೆ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಆ ತರ ಹಿಪ್ನೋಟೈಸ್ ಮಾಡೋವಾಗ ಒಂದು ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಪಂದಿಸುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಒಂದ್ ವೇಳೆ ಇದು ಈಗೇನಾದ್ರು ಇದು ಯೂಟ್ಯೂಬ್ ಅಲ್ಲಿ ಬಂದಾಗ ಈಗ ಅವ್ರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಇದು ನನ್ ಬಗ್ಗೆ ಅಂತ. ಈಗೇನೋ ನಾವು ಹೇಳಿರೋದ ಸುಳ್ಳಾದ್ರೆ ಅವರು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿರ್ತಾರೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.